ಎಲ್ಲರಿಗೂ ನಮಸ್ಕಾರ. ಕನ್ನಡ ಕಾಂಪಿಟೇಟರ್ಗೆ ಸುಸ್ವಾಗತ. ಪ್ರಚಲಿತ ವಿದ್ಯಮಾನ 23ನೇ ಹಾಗೂ 24ನೇ ನವಂಬರ್ 2018. ಹೂ ಗಾಟ್ ದ 2017 ಡಾಕ್ಟರ್ ರಾಜ್ಕುಮಾರ್ ಪ್ರೈಸ್ ಬೈ ಡಿಪಾರ್ಟ್ಮೆಂಟ್ ಆಫ್ ಇನ್ಫಾರ್ಮೇಷನ್ ಆ್ಯಂಡ್ ಪಬ್ಲಿಕ್ ರಿಲೇಷನ್ಸ್. ಮಾಹಿತಿ ಮತ್ತು ಸಾರ್ವಜನಿಕ ಸಂಬಂಧ ಇಲಾಖೆ 2017 ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿ ಪಡೆದವರು ಯಾರು ಅಂತೇಳಿ, ಇದು ಲಕ್ಷ್ಮಿಯವರು ಈ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಹಾಗೆ ಎಸ್ ನಾರಾಯಣ್ ಅವರಿಗೆ ಪುಟ್ಟಣ ಕಣಗಾಲ್ ಪ್ರಶಸ್ತಿನ ಕೊಡಲಾಗ್ತಾ ಇದೆ. ಅಕಾರ್ಡಿಂಗ್ ಟು ಲಿಂಕ್ಡ್ಇನ್, ವಿಚ್ ಸಿಟಿ ಆಫ್ ಇಂಡಿಯಾ ಪೇಯಿಂಗ್ ಹೈಯೆಸ್ಟ್ ಆವರೇಜ್ ಸ್ಯಾಲ್ರಿ ಟು ಹಾರ್ಡ್ವೇರ್ ನೆಟ್ವರ್ಕಿಂಗ್ ಆ್ಯಂಡ್ ಸರ್ವಿಸ್ ಸೆಕ್ಟರ್? ಲಿಂಕ್ಡ್ಇನ್ನ ಪ್ರಕಾರ ಭಾರತದ ಯಾವ ನಗರವು ಯಂತ್ರಾಂಶ, ನೆಟ್ವರ್ಕಿಂಗ್ ಮತ್ತು ಸೇವಾ ಕ್ಷೇತ್ರಕ್ಕೆ ಅತ್ಯಧಿಕ ಸರಾಸರಿ ವೇತನವನ್ನು ಪಾವತಿಸುತ್ತಿದೆ ಅಂತೇಳಿ, ಬೆಂಗಳೂರಲ್ಲಿ ಅತಿ ಹೆಚ್ಚು ವೇತನವನ್ನು ಪಾವತಿಸುತ್ತಾರೆ ಅಂತೇಳಿ ಹೇಳಲಾಗುತ್ತೆ. ಅದಾದ ನಂತರ ಎರಡನೇ ಸ್ಥಾನದಲ್ಲಿ ಮುಂಬೈ ಇದೆ, ಮೂರನೇ ಸ್ಥಾನದಲ್ಲಿ ದೆಲ್ಲಿ, ಹಾಗೆ ನಾಲ್ಕನೇ ಸ್ಥಾನದಲ್ಲಿ ಹೈದರಾಬಾದ್, ಹಾಗೆ ಐದನೇ ಸ್ಥಾನದಲ್ಲಿ ಚೆನ್ನೈ ಇದೆ. ಸೆಕೆಂಡ್ ಸೆಷನ್ ಆಫ್ ದಿ T10 ಲೀಗ್ ಈಸ್ ಗೋಯಿಂಗ್ ಆನ್ ವಿಚ್ ಕಂಟ್ರಿ? T20 ಲೀಗ್ನ ಎರಡನೇ ಆವೃತ್ತಿ ಯಾವ ದೇಶದಲ್ಲಿ ನಡೆಯುತ್ತಿದೆ ಅಂತೇಳಿ, ಇದು ಯುನೈಟೆಡ್ ಅರಬ್ ಎಮಿರೇಟ್ಸ್ನಲ್ಲಿ ನಡೀತಾ ಇದೆ. ಕ್ಲಾಸಿಕಲ್ ಮ್ಯೂಸಿಕ್ ಸ್ಟಲ್ವರ್ಡ್ ಹೂ ಡೆಲಿಕೇಟೆಡ್ ಈಸ್ ಲೈಫ್ ಟು ಪ್ರಮೋಟಿಂಗ್ ದ ಸಿತಾರ್ ಆ್ಯಂಡ್ ದ ಸೋರ್ಬಾರ್ ವರ್ಲ್ಡ್ ವೈಡ್ ಹ್ಯಾಸ್ ಡೈಡ್ ಇನ್ ದ US, ಹೂ ಇಟ್ ಈಸ್? ಸಿತಾರ್ ಮತ್ತು ವಿಶ್ವಾದ್ಯಂತ ಸರ್ವಹಾರ್ ಅನ್ನು ಉತ್ತೇಜಿಸಲು ತನ್ನ ಜೀವಮಾನ ಸಮರ್ಪಿಸಿದ ಕ್ಲಾಸಿಕಲ್ ಮ್ಯೂಸಿಕ್ ಸ್ಟಲ್ವರ್ಡ್ US ಮರಣ ಹೊಂದರು, ಯಾರದು ಅಂತೇಳಿ, ಇದು ಉಸ್ತಾದ್ ಇಮ್ರಾತ್ ಖಾನ್ ಅವರು ಇತ್ತೀಚೆಗೆ ನಿಧನ ಹೊಂದರು. ಇವರು ಸಿತಾರ್ ಮತ್ತು ಸುರ್ಬಾರ್ ಅಂದರೆ ಸಿತಾರ್ದಾದ ಒಂದು ವಾದನ ಬರುತ್ತೆ, ಅದನ್ನು ವಿಶ್ವದಾದ್ಯಂತ ಉತ್ತೇಜಿಸಲು ತಮ್ಮ ಜೀವನವನ್ನು ಸಮರ್ಪಿಸಿದರು. ಇವರಿಗೆ ಹೋದ ವರ್ಷ ಪದ್ಮಶ್ರೀ ಪ್ರಶಸ್ತಿನ ಕೊಡಬೇಕು ಅಂತೇಳಿ ನಿರ್ಧಾರ ಮಾಡಿದರು, ಆದರೆ ಇವರು ಅದನ್ನು ತಿರಸ್ಕರಿಸಿದರು. ಯಾಕಂದರೆ ಇವರ ಒಂದು ಸಾಧನೆ ಇದೆ, ಅದನ್ನು ಗುರುತಿಸಿ ಇವಾಗ ಕೊಟ್ಟರೆ ಅವರ ಒಂದು ಸಾಧನೆ ಇದೆ ಅದು ಕಮ್ಮಿ ಆಗುತ್ತೆ. ಏಕೆಂದರೆ ಇದು ಅವರು ಮಾಡಿರುವಂಥ ಸಾಧನೆಗೆ ಮೊದಲೇ ಈ ಥರದ ಒಂದು ಪ್ರಶಸ್ತಿನ ಕೊಡಬೇಕಾಯಿತು, ಇವಾಗ ಕೊಡೋದ್ರಿಂದ ಆ ಸಾಧನೆ ಕಮ್ಮಿ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಪ್ರಶಸ್ತಿನ ಅವರು ತಗೊಳ್ಳಿಲ್ಲ. ನಾರ್ತ್ ಇಂಡಿಯಾಗೆ ಬಂದರೆ ಅಲ್ಲಿ ಘರಾನಾ ಅಂಥೇಳಿ ಬರುತ್ತೆ, ಮನೆತನಗಳು, ಏನು ಒಂದು ಸ್ಪೆಷಲ್ ಆದಂಥ ಸಂಗೀತದ ಪರಂಪರೆ ಹೊಂದಿರುವಂಥ ಒಂದು ಮನೆತನ ಇರುತ್ತೆ, ಅದನ್ನು ಘರಾನಾ ಅಂತೇಳಿ ಕರೀತಾರೆ. ಇವರು ಯತ್ವಾ ಘರಾನಾಗೆ ಸೇರಿದಂಥವರು. ಹೌ ಮೆನಿ ಇಯರ್ಸ್ ಕಂಪ್ಲೀಟೆಡ್ ಫಾರ್ 2018 ಹಿಸ್ಟಾರಿಕಲ್ ಜಲಿಯಾವಾಲಾಬಾಗ್ ಮೆಸಕರ್? ಐತಿಹಾಸಿಕ ಜಲಿಯಾವಾಲಾಬಾಗ್ ಹತ್ಯಾಕಾಂಡ 2019 ಎಷ್ಟು ವರ್ಷಗಳನ್ನು ಪೂರ್ಣಗೊಳಿಸುತ್ತದೆ ಅಂತೇಳಿ, ಇದು 100 ವರ್ಷಗಳನ್ನು 2019 ಪೂರ್ಣಗೊಳಿಸುತ್ತೆ. ಇದನ್ನು ನೆನಪಿಡೋಕ್ಕೋಸ್ಕರ ಭಾರತ ಸರ್ಕಾರ ಕಾಯಿನ್ ಮತ್ತು ಪೋಸ್ಟೇಜ್ ಸ್ಟ್ಯಾಂಪ್ಗಳನ್ನ ರಿಲೀಸ್ ಮಾಡಬೇಕು ಅಂತೇಳಿ ನಿರ್ಧಾರ ಮಾಡಿದೆ. 13ನೇ ಏಪ್ರಿಲ್ 2019 ಇದು 100 ವರ್ಷ ಪೂರ್ಣಗೊಳಿಸುತ್ತೆ. ಹಾಗೆ ಈ ದಿನದಂದು ಎಕ್ಸಿಬಿಷನ್ ಸೆಮಿನಾರ್ಸ್ ಕೂಡ ನಡೆಸಬೇಕು ಅಂತೇಳಿ ನಿರ್ಧಾರ ಮಾಡಲಾಗಿದೆ. ಹೂ ಬಿಕೇಮ್ ದ ಫಸ್ಟ್ ಫಿಮೇಲ್ ಬಾಕ್ಸರ್ ಟು ವಿನ್ 6 ಗೋಲ್ಡ್ ಮೆಡಲ್ಸ್ ಅಟ್ ವರ್ಲ್ಡ್ ಚಾಂಪಿಯನ್ಶಿಪ್? ವಿಶ್ವ ಚಾಂಪಿಯನ್ಶಿಪ್ನಲ್ಲಿ 6 ಚಿನ್ನದ ಪದಕವನ್ನು ಗೆದ್ದ ಮೊದಲ ಭಾರತೀಯ ಮಹಿಳಾ ಬಾಕ್ಸರ್ ಯಾರು ಅಂತೇಳಿ, ಇದು ಮ್ಯಾರಿ ಕುಮಾರು ಈ ಸಾಧನೆಯನ್ನು ಮಾಡಿದ್ದಾರೆ. ಮ್ಯಾರಿ ಕುಮಾರ್ನ ಮ್ಯಾಗ್ನಿಫಿಸೆಂಟ್ ಮ್ಯಾರಿ ಅಂತಲೂ ಕೂಡ ಕರೀತಾರೆ. ಇವರು ಮಣಿಪುರಿಗೆ ಸೇರಿದಂಥವರು. ಇವರು ವಿಶ್ವದ ಮೊದಲ ಮಹಿಳೆ ಈ ಥರದ ಒಂದು ಸಾಧನೆ ಮಾಡ್ತಿರೋದು. 6 ಬಾರಿ ವಿಶ್ವ ಚಾಂಪಿಯನ್ಶಿಪ್ಪನ್ನು ಗೆದ್ದಿದ್ದಾರೆ. 2002 ಗೆದ್ದಿದ್ದರು, ಹಾಗೆ 2005, 2006, 2008, 2010 ಮತ್ತು ಈ ಸತಿ ವರ್ಲ್ಡ್ ಚಾಂಪಿಯನ್ಶಿಪ್ ಏನಿದೆ ಅದು ನ್ಯೂ ಡೆಲ್ಲಿ ನಡೀತಾ ಇದೆ, ಅಲ್ಲಿ ಇವರು 6ನೇ ಒಂದು ಪ್ರಶಸ್ತಿ ಗೆದ್ದಿದ್ದಾರೆ. ಹೂ ಈಸ್ ಅಪಾಯಿಂಟೆಡ್ ಆ್ಯಸ್ ಫಸ್ಟ್ ಯೂತ್ ಅಡ್ವೊಕೇಟ್ ಆಫ್ ನಾರ್ತ್ ಈಸ್ಟರ್ನ್ ರೀಜನ್? ಈಶಾನ್ಯ ಪ್ರದೇಶದ ಮೊದಲ ಯುವ ಅಡ್ವೊಕೇಟ್ ಯಾರನ್ನು ನೇಮಕ ಮಾಡಲಾಗಿದೆ ಅಂತೇಳಿ, ಇವನ್ನ ನಹೀದ್ ಅಫ್ರೀನ್ ಅವ್ರನ್ನ ಆಯ್ಕೆ ಮಾಡಲಾಗಿದೆ. ಯುನಿಸೆಫ್ ಅವರು ಈ ಸ್ಥಾನವನ್ನು ಅವರಿಗೆ ಕೊಟ್ಟಿದ್ದಾರೆ. ನಹೀದ್ ಅಫ್ರೀನಿ ಏನಿದ್ದಾರೆ ಅವರು ಪ್ಲೇಬ್ಯಾಕ್ ಸಿಂಗರ್, ಹಾಗೆ 2016 ಬಾಲಿವುಡ್ನ ಅಕೀರಾ ಅನ್ನೋ ಫಿಲಮ್ನಲ್ಲಿ ಕೂಡ ಇವರು ಲೀಡ್ ರೋಲ್ನಲ್ಲಿದ್ದರು. ಹಾಗೆ 2018 ಅಸ್ಸಾಂ ಸ್ಟೇಟ್ ಫಿಲಮ್ ಅವಾರ್ಡ್ ಕೂಡ ಸಿಕ್ಕಿದೆ ಬೆಸ್ಟ್ ಪ್ಲೇಬ್ಯಾಕ್ ಸಿಂಗರ್ ಕ್ಯಾಟಗರಿಲಿ. ಹಾಗೆ ಯುನಿಸೆಫ್ರಿಂದ ಅವಾರ್ಡ್ ಆಗಿರುವಂಥ ಯೂತ್ ಅಡ್ವೊಕೇಟ್ ಏನಿದೆ ಇದು ಮಕ್ಕಳ ಹಕ್ಕುಗಳ ಒಂದು ಉತ್ತೇಜನಕ್ಕಾಗಿ ಈ ಪೊಸಿಷನ್ನ ಬಳಸಲಾಗುತ್ತೆ. ನಾರ್ತ್ ಸೆಂಟಿನೆಲ್ ಐಲ್ಯಾಂಡ್ ಲೊಕೇಟೆಡ್ ಇನ್ ವಿತ್ ಸಿ? ಸೆಂಟಿನೆಲ್ ದ್ವೀಪಗಳು ಯಾವ ಸಮುದ್ರದಲ್ಲಿದೆ ಅಂತೇಳಿ, ಇದು ಬೇ ಆಫ್ ಬೆಂಗಾಲ್ನಲ್ಲಿ ಈ ದ್ವೀಪಗಳು ಕಂಡುಬರುತ್ತೆ. ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ಸ್ ಏನಿದೆ ಅದರಲ್ಲಿ ಸಾಕಷ್ಟು ದ್ವೀಪಗಳಿದ್ದಾವೆ, ಅದರಲ್ಲಿ ಸೆಂಟಿನೆಲ್ ಐಲ್ಯಾಂಡ್ ಕೂಡ ಒಂದು. ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ಗಳಲ್ಲಿ ಸಾಕಷ್ಟು ಟ್ರೈಬಲ್ ಪ್ರೊಟೆಕ್ಟೆಡ್ ಏರಿಯಾಸ್ ಇದೆ. ಟ್ರೈಬಲ್ ಪ್ರೊಟೆಕ್ಟೆಡ್ ಅಂದರೆ ಅಲ್ಲಿ ಇರುವಂಥ ಜನಾಂಗದವ್ರಿಗೆ ಹೊರಗಡೆ ಒಂದು ಸಂಪರ್ಕ ಇರೋದಿಲ್ಲ, ಹಾಗೆ ಯಾರೇ ಹೊರಗಡೆಯಿಂದ ಬಂದಂಥವರು ಆ ಪ್ರದೇಶವನ್ನು ಹೋಗುವಂತಿಲ್ಲ ಅಂತ ಹೇಳ್ಬಿಟ್ಟು ಅದನ್ನು ಪ್ರೊಟೆಕ್ಟೆಡ್ ಏರಿಯಾ ಅಂತೇಳಿ ಡಿಕ್ಲೇರ್ ಮಾಡಿದ್ದಾರೆ. ಆದರೆ ಇತ್ತೀಚೆಗಷ್ಟೇ ಅಮೇರಿಕಾದ ಒಬ್ಬ ವ್ಯಕ್ತಿ ನಾರ್ತ್ ಸೆಂಟಿನೆಲ್ ಐಲ್ಯಾಂಡ್ಗೆ ಹೋಗಿ ಮೃತಪಟ್ಟಿದ್ರು, ಆದ್ದರಿಂದಾಗಿ ಈ ಐಲ್ಯಾಂಡ್ ತುಂಬ ಸುದ್ದಿಲಿತ್ತು. ಹೂ ಈಸ್ ರೀ ಎಲೆಕ್ಟೆಡ್ ಆಸ್ ದ ಪ್ರೈಮ್ ಮಿನಿಸ್ಟರ್ ಆಫ್ ಫಿಜಿ? ಫಿಜಿ ಪ್ರಧಾನಮಂತ್ರಿಯಾಗಿ ಯಾರು ಮತ್ತೆ ಚುನಾಯಿತರಾಗಿದ್ದಾರೆ ಅಂತೇಳಿ, ಇದು ಫ್ರ್ಯಾಂಕ್ ಬೈನಿಮಾರಂ ಅವರು ಆಯ್ಕೆಯಾಗಿದ್ದಾರೆ. ಫ್ರ್ಯಾಂಕ್ ಅವರು 2007 ನೇವಿ ಒಂದು ಆಫೀಸರ್ ಆಗಿದ್ದರು, ಅದಾದ ನಂತರ ಪ್ರೈಮ್ ಮಿನಿಸ್ಟರ್ ಆಗಿ ಅಧಿಕಾರ ಸ್ವೀಕರಿಸಿದರು. ಫಿಜಿ ಮತ್ತು ಭಾರತಕ್ಕೆ ಏನಿದೆ ಸಾಕಷ್ಟು ನಂಟಿದೆ, ಯಾಕೆಂದರೆ ಬ್ರಿಟಿಷರ ಆಳ್ವಿಕೆ ಕಾಲದಲ್ಲಿ ಫಿಜಿಗೆ ಕೆಲಸ ಮಾಡೋಕ್ಕೋಸ್ಕರ ಭಾರತದ ಸಾಕಷ್ಟು ಜನರನ್ನು ಅಲ್ಲಿಗೆ ಕರ್ಕೊಂಡೋಗಿದ್ರು. ಆದ್ದರಿಂದಾಗಿ ಫಿಜಿಲಿ ಹಿಂದಿಯೂ ಕೂಡ ಒಂದು ಅಫಿಷಿಯಲ್ ಲ್ಯಾಂಗ್ವೇಜ್ ಆಗಿದೆ. ಹಾಗೆ ಫಿಜಿಯ ಕ್ಯಾಪಿಟಲ್ ಸುವಾ,
ಹಾಗೆ ಅಲ್ಲಿನ ಕರೆನ್ಸಿ ಡಾಲರ್, ಹಾಗೆ ಯಾವ ಕಾಂಟಿನೆಂಟ್ಗೆ ಸೇರುತ್ತೆ ಅಂದರೆ ಫಿಜಿ, ಅದು ಓಷಿನಿಯಾ ಕಾಂಟಿನೆಂಟ್ ಅಂತೇಳಿ ಹೇಳಲಾಗುತ್ತೆ. ಯಾಕೆ ಅಂದರೆ 7 ಕಾಂಟಿನೆಂಟ್ ಏನಿದೆ ಅದನ್ನು ಬಿಟ್ಟು ಉಳಿದಿರುವಂಥ ಪ್ರದೇಶನ ಓಷಿನಿಯಾ ಕಾಂಟಿನೆಂಟ್ ಅಂತೇಳಿ ಹೇಳಲಾಗುತ್ತೆ. ರೀಸೆಂಟ್ಲಿ ಹೂ ಬಿಕೇಮ್ ದ ರಿಚೆಸ್ಟ್ ಇಂಡಿಯನ್ ಪ್ರಾಪರ್ಟಿ ಟೈಕೋನ್, ಇತ್ತೀಚೆಗೆ ಶ್ರೀಮಂತ ಭಾರತೀಯ ಆಸ್ತಿ ಉದ್ಯಮಿ ಯಾರಾದರು ಅಂತೇಳಿ, ಇದು ಮಂಗಲ್ ಪ್ರಭಾತ್ ಲೋಧಾ ಅವರು ಈ ಸಾಧನೆಯನ್ನು ಮಾಡಿದ್ದಾರೆ. ಮಂಗಲ್ ಪ್ರಭಾತ್ ಲೋಧಾ ಏನಿದ್ದಾರೆ ಅವರು ಲೋಧಾ ಗ್ರೂಪ್ನ ಫೌಂಡರ್, ಹಾಗೆ ಬಿ ಜೆ ಪಿಯ ಲಾ ಮೇಕರ್ ರೆಪ್ರೆಸೆಂಟೇಷನ್ ಕೂಡ ಮಾಡ್ತಾರೆ. ಇವರು ಇತ್ತೀಚೆಗಷ್ಟೇ ಇವರ ಒಂದು ಶೇರ್ಸ್ ಏನಿದೆ ಅದು 27% ಅಷ್ಟು ಸೇಲ್ಸು ಇನ್ಕ್ರೀಸ್ ಆಗಿದೆ. ಆದ್ದರಿಂದಾಗಿ ಇವರು ಮೊದಲನೇ ಸ್ಥಾನವನ್ನು ತಲುಪಿದ್ದಾರೆ. ಹೋದ ವರ್ಷ ಮೊದಲನೇ ಸ್ಥಾನದಲ್ಲಿ ಯಾರಿದ್ದರು ಅಂದರೆ ಡಿ ಎಲ್ ಎಫ್ನ ರಾಜೀವ್ ಸಿಂಗ್ ಅವರು ಮೊದಲನೇ ಸ್ಥಾನದಲ್ಲಿದ್ದರು. ಇಂಡಿಯನ್ ಮೆಟ್ರಾಲಜಿಕಲ್ ಡಿಪಾರ್ಟ್ಮೆಂಟ್ ಡೆವಲಪ್ಡ್ ದ ಟೆಕ್ನಾಲಜಿ ಟು ಮಾನಿಟರ್ ಇಂಪ್ಯಾಕ್ಟ್ ಆಫ್ ರೈನ್, ವಾಟ್ ಇಟ್ ಈಸ್ ಕಾಲ್ಡ್. ಮಳೆಯ ಪರಿಣಾಮವನ್ನು ನಿಯಂತ್ರಿಸಲು ಭಾರತೀಯ ಹವಾಮಾನ ಇಲಾಖೆಯು ಈ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಿದೆ. ಅದು ಏನೆಂದು ಕರೆಯಲ್ಪಡುತ್ತದೆ ಅಂತೇಳಿ ಇಂಪ್ಯಾಕ್ಟ್ ಬೇಸ್ಡ್ ಫೋರ್ಕಾಸ್ಟ್ ಅಪ್ರೋಚ್ ಅಂತೇಳಿ ಕರೆಯಲಾಗುತ್ತೆ ಇದನ್ನ. ಇದರ ಉದ್ದೇಶ ಏನು ಅಂದರೆ ಮಳೆಯ ಒಂದು ರಿಯಲ್ ಟೈಮ್ ಅಪ್ಡೇಟ್ನ ಕೊಡೋದು ಇದರ ಉದ್ದೇಶ. ಯಾವಾಗ ಮಳೆ ಆಗುತ್ತೆ ಮತ್ತು ಅದರಿಂದ ಏನೇನು ಪರಿಣಾಮಗಳಾಗುತ್ತೆ ಅನ್ನೋದು ತಿಳಿಸೋದು ಇದರ ಉದ್ದೇಶ. ಇದರಿಂದಾಗಿ ಕೇರಳದಲ್ಲಿ ಆದಂಥ ಒಂದು ಫ್ಲಡ್ ಏನಿದೆ ಅದನ್ನು ತಡಿಬೋದು ಅಂತೇಳಿ ಹೇಳಲಾಗ್ತಿದೆ. ಯಾಕೆಂದರೆ ಮಳೆ ಯಾವಾಗ ಬರುತ್ತೆ ಅಂತ ಗೊತ್ತಾದರೆ ಡ್ಯಾಮ್ನಲ್ಲಿ ನೀರನ್ನು ಸಮ ಪ್ರಮಾಣದಲ್ಲಿ ಬಿಡೋಕ್ಕೆ ಹೆಲ್ಪ್ ಆಗುತ್ತೆ ಅಂತೇಳಿ ಈ ಥರದ ಒಂದು ಸಿಸ್ಟಮ್ನ ಡೆವಲಪ್ ಮಾಡಿದ್ದಾರೆ. ಇಂಡಿಯನ್ ಮೆಟ್ರಾಲಜಿಕಲ್ ಡಿಪಾರ್ಟ್ಮೆಂಟ್ ಏನಿದೆ ಅದನ್ನು MET ಡಿಪಾರ್ಟ್ಮೆಂಟ್ ಅಂತೇಳಿ ಕರೆಯಲಾಗುತ್ತೆ. ಇದನ್ನು ಮಿನಿಸ್ಟ್ರಿ ಆಫ್ ಹರ್ತ್ ಸೈನ್ಸ್ ಒಳಗೆ ಈ ಡಿಪಾರ್ಟ್ಮೆಂಟ್ ಬರುತ್ತೆ. ಇದರ ಉದ್ದೇಶ ಏನು ಅಂದರೆ ಮೆಟ್ರಾಲಜಿಕಲ್ ಅಬ್ಸರ್ವೇಷನ್, ವೆದರ್ ಫೋರ್ಕಾಸ್ಟಿಂಗ್ ಮತ್ತು ಸಿಸ್ಮೋಲಜಿ. ಸಿಸ್ಮೋಲಜಿ ಅಂದರೆ ಅರ್ಥ್ಕ್ವೇಕ್ನ ಸ್ಟಡಿ ಏನು ಮಾಡ್ತಾರೆ ಅದನ್ನು ಸಿಸ್ಮೋಲಜಿ ಅಂತೇಳಿ ಕರೆಯಲಾಗುತ್ತೆ. ರೀಸೆಂಟ್ಲಿ ಇಂಡಿಯನ್ ಗೌರ್ಮೆಂಟ್ ಆಸ್ ನೋಟಿಸ್ಡ್ ದ ಇನ್ಸರ್ಟೇಷನ್ ಆಫ್ ದಿ ಐಟಮ್ ಕ್ವಾಡ್ರಿ ಸೈಕಲ್ ಆಸ್ ಎ ನಾನ್ ಟ್ರಾನ್ಸ್ಪೋರ್ಟ್ ವೆಹಿಕಲ್ ಅಂಡರ್ ದ ಮೋಟರ್ ವೆಹಿಕಲ್ ಆ್ಯಕ್ಟ್ 1988. ಮೆನಿ ವೀಲ್ಸ್ ಕ್ವಾಡ್ರಿ ಸೈಕಲ್ ಹ್ಯಾವ್. ಇತ್ತೀಚೆಗೆ ಭಾರತೀಯ ಸರ್ಕಾರವು ಕ್ವಾಡ್ರಿ ಸೈಕಲ್ ಎಂಬ ವಸ್ತುವನ್ನು ಮೋಟಾರ್ ವೆಹಿಕಲ್ ಆ್ಯಕ್ಟ್ 1988 ಅಡಿಯಲ್ಲಿ ಸಾರಿಗೆ ರಹಿತ ವಾಹನವಾಗಿ ಅಳವಡಿಸಿಕೊಂಡಿದೆ. ಎಷ್ಟು ಚಕ್ರಗಳು ಕ್ವಾಡ್ರಿ ಸೈಕಲ್ ಹೊಂದಿದೆ ಅಂತೇಳಿ, ಇದು 4 ಚಕ್ರಗಳನ್ನು ಕ್ವಾಡ್ರಿ ಸೈಕಲ್ ಹೊಂದಿರುತ್ತೆ. ಏನಿದು ಕ್ವಾಡ್ರಿ ಸೈಕಲ್ ಅಂತ ನೋಡಿದ್ರೆ, ಏನು ಆಟೋ ಬರುತ್ತೆ ಆಟೋದ ಇಂಜಿನ್ನ ಏನಾದರೂ 4 ಚಕ್ರದ ವಾಹನಕ್ಕೆ ಅಳವಡಿಸಿದರೆ ಅದನ್ನು ಕ್ವಾಡ್ರಿ ಸೈಕಲ್ ಅಂತೇಳಿ ಕರೆಯಲಾಗುತ್ತೆ. ಇದರ ಇಂಜಿನ್ ಕೆಪಾಸಿಟಿ ಇರುತ್ತೆ ಅದು ತುಂಬ ಕಮ್ಮಿ ಇರುತ್ತೆ, ಅದಾಗೆ ಅದರ ಸ್ಪೀಡ್ ಏನಿರುತ್ತೆ ಅದು ಕೂಡ ತುಂಬ ಕಮ್ಮಿ ಇರುತ್ತೆ. ಇತ್ತೀಚೆಗಷ್ಟೇ ಇಂಡಿಯನ್ ಗೌರ್ಮೆಂಟ್ ಅವರು ಕ್ವಾಡ್ರಿ ಸೈಕಲ್ ಏನಿದೆ ಅದನ್ನು ನಾನ್ ಟ್ರಾನ್ಸ್ಪೋರ್ಟ್ ವೆಹಿಕಲ್ ಅಂತೇಳಿ ಡಿಕ್ಲೇರ್ ಮಾಡಿದ್ದಾರೆ. ಮೊದಲು ಏನಾಗ್ತಿತ್ತು ಅಂದರೆ ಕ್ವಾಡ್ರಿ ಸೈಕಲ್ ಏನಿದೆ ಅದನ್ನು ಬರೀ ಟ್ರಾನ್ಸ್ಪೋರ್ಟೇಷನ್ಗೆ ಮಾತ್ರ ಬಳಸಬೇಕಾಗಿತ್ತು, ಬೇರೆ ಯಾವುದೇ ಒಂದು ಕೆಲಸಕ್ಕೆ ಅದನ್ನು ಬಳಸುವಂತಿರಲಿಲ್ಲ. ಪ್ಯಾಸೆಂಜರ್ನ ಕೂಸ್ಕೋಗೋದಿರ್ಬೋದು ಅಥವಾ ಪರ್ಸ್ನಲ್ ಯೂಸ್ಗೂ ಕೂಡ ಆ ಥರದ ವೆಹಿಕಲ್ಗಳನ್ನ ಬಳಸುವಂತಿರಲಿಲ್ಲ. ಆದರೆ ಈ ಸದಿ ಸೆಂಟ್ರಲ್ ಗೌರ್ಮೆಂಟ್ ಅವರು ಕ್ವಾಡ್ರಿ ಸೈಕಲ್ ಏನಿದೆ ಅದನ್ನ ಪರ್ಸ್ನಲ್ ಯೂಸ್ಗೂ ಬಳಸ್ಬೋದು ಮತ್ತು ಪ್ಯಾಸೆಂಜರ್ ವೆಹಿಕಲ್ ಆಗಿ ಕೂಡ ಬಳಸ್ಬೋದು ಅಂತೇಳಿ ಡಿಕ್ಲೇರ್ ಮಾಡಿದ್ದಾರೆ. ಹಾಗೆ 16 ವರ್ಷ ಮೇಲ್ಪಟ್ಟವರು ಕೂಡ ಈ ಕ್ವಾಡ್ರಿ ಸೈಕಲ್ ವೆಹಿಕಲ್ಸ್ ಏನು ಬರುತ್ತೆ ಅದನ್ನು ಓಡಿಸ್ಬೋದು ಅಂತೇಳಿ ನಿರ್ಧಾರ ಮಾಡಿದ್ದಾರೆ. ಮೊದಲು 100cc ಗೇರ್ಲೆಸ್ ವೆಹಿಕಲ್ಸ್ ಏನು ಬರುತ್ತೆ ಅದನ್ನು ಮಾತ್ರ 16 ವರ್ಷ ಮೇಲ್ಪಟ್ಟವರು ಓಡಿಸ್ಬೋದಾಯಿತು. ಏನಾದರೂ ಅದಕ್ಕಿಂತ ಮೇಲ್ಪಟ್ಟಿದ್ದು ಓಡಿಸ್ಬೇಕು ಅಂದರೆ 18 ವರ್ಷ ದಾಟಿರಬೇಕಾಗಿತ್ತು. ಆದರೆ ಈಗ ನೋಟಿಫಿಕೇಷನ್ ಪ್ರಕಾರ ಈ ಕ್ವಾಡ್ರಿ ಸೈಕಲ್ನು ಕೂಡ 16 ವರ್ಷ ಮೇಲ್ಪಟ್ಟವರು ಓಡಿಸ್ಬೋದು. ವಿಚ್ ರಿಜಿಸ್ಟ್ರಿ ಈಸ್ ಆ್ಯನ್ ಇನ್ಫಾರ್ಮೇಷನ್ ಡೆಪಾಸಿಟ್ರಿ ದಟ್ ಕಲೆಕ್ಟ್ಸ್ ದ ಆಲ್ ಲೋನ್ ಇನ್ಫಾರ್ಮೇಷನ್ ಆಫ್ ಇಂಡಿವಿಜುವಲ್ಸ್ ಆ್ಯಂಡ್ ಕಾರ್ಪೊರೇಟ್ ಬಾರೋವರ್ಸ್ ಇನಿಷಿಯೇಟೆಡ್ ಬೈ RBI. ಯಾವ ನೋಂದಾವಣೆ ವ್ಯಕ್ತಿಗಳು ಮತ್ತು ಕಾರ್ಪೊರೇಟ್ ಸಾಲಗಾರರ ಎಲ್ಲ ಸಾಲದ ಮಾಹಿತಿಗಳನ್ನು ಸಂಯೋಜಿಸುವ ಮಾಹಿತಿ ಭಂಡಾರವಾಗಿದೆ, ಇದನ್ನು RBI ಪ್ರಾರಂಭಿಸಿದೆ ಅಂತೇಳಿ. ಇದು ಪಬ್ಲಿಕ್ ಕ್ರೆಡಿಟ್ ರಿಜಿಸ್ಟ್ರಿ ಅನ್ನೋದನ್ನ RBI ಅವರು ಇತ್ತೀಚೆಗೆ ಸ್ಟಾರ್ಟ್ ಮಾಡಿದ್ದಾರೆ. ಇದನ್ನು YM ಜಿಯೋಸ್ಟಲಿ ಕಮಿಟಿ ಅವರು ರೆಕಮೆಂಡೇಷನ್ ಮೇಲೆ ಸ್ಟಾರ್ಟ್ ಮಾಡಲಾಗ್ತಿದೆ. ಇದರ ಉದ್ದೇಶ ಏನು ಅಂತಂದರೆ ಸಾಲವನ್ನು ತಗೋತಾರೆ ಅವರ ಎಲ್ಲ ಒಂದು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿ ಒಂದು ಕಡೆ ಇಡೋದು ಇದರ ಉದ್ದೇಶ. ಯಾರೇ ಒಬ್ಬ ಇಂಡಿವಿಜುವಲ್ ಇರ್ಬೋದು ಅಥವಾ ಒಂದು ಕಂಪನಿ ಇರ್ಬೋದು, ಅವರು ಬೇರೆ ಬೇರೆ ಬ್ಯಾಂಕಲ್ಲಿ ಬೇರೆ ಬೇರೆ ಲೋನ್ ತೊಗೊಳ್ಳೋದ್ರಿಂದಾಗಿ ಅದರ ಒಂದು ಕಮ್ಯುನಿಕೇಷನ್ ಇದೆ ಅದು ಇರೋದಿಲ್ಲ. ಯಾಕೆಂದರೆ ಒಂದು ಬ್ಯಾಂಕಲ್ಲಿ ತೊಗೊಂಡಿರುವಂಥ ಇನ್ಫಾರ್ಮೇಷನ್ ಬೇರೆ ಬ್ಯಾಂಕ್ಗೆ ಕರೆಕ್ಟಾಗಿ ಸಿಕ್ತಿರೋದಿಲ್ಲ. ಆದ್ದರಿಂದಾಗಿ ಸಾಕಷ್ಟು ಜನ ಬೇರೆ ಬೇರೆ ಬ್ಯಾಂಕಲ್ಲಿ ಸಾಲ ಮಾಡಿ ಅದನ್ನು ತೀರಿಸ್ತೇನೆ ಹೋಗುವಂಥ ಸಾಧ್ಯತೆ ಇರುತ್ತೆ. ಅದರಿಂದಾಗಿ ಈಗ ನೀರವ್ ಮೋದಿ ಇರ್ಬೋದು ಅಥವಾ ವಿಜಯ್ ಮಲ್ಯ ಇರ್ಬೋದು ಈ ಥರದವರು ಕೂಡ ಹೋಗುವಂಥ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರ RBIನವರು ಒಂದು ಪಬ್ಲಿಕ್ ಕ್ರೆಡಿಟ್ ರಿಜಿಸ್ಟ್ರಿ ಅಂತೇಳಿ ತರಬೇಕು ಅಂತೇಳಿ ನಿರ್ಧಾರ ಮಾಡಿದ್ದಾರೆ. ಇದರ ಒಳಗೆ ಯಾವುದೇ ಬ್ಯಾಂಕಲ್ಲಿ ಸಾಲ ತೊಗೊಂಡ್ರು ಈ ರಿಜಿಸ್ಟ್ರಿಲಿ ಎಂಟ್ರ್ ಆಗಬೇಕಾಗಿರುತ್ತೆ. ಈ ಎಂಟ್ರಿ ಆಗೋದ್ರಿಂದಾಗಿ ಒಬ್ಬ ವ್ಯಕ್ತಿ ಅಥವಾ ಕಂಪನಿ ಎಷ್ಟು ಸಾಲವನ್ನು ತೊಗೊಂಡಿದೆ ಅಂತೇಳಿ ಮಾನಿಟ್ರ್ ಮಾಡೋದು ಈಸಿ ಆಗುತ್ತೆ ಅಂತೇಳಿ ಈ ಥರದ ಒಂದು ಡಾಟಾಬೇಸ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಎ ವೆಟರ್ನಲ್ ಫ್ರೀಡಮ್ ಫೈಟರ್ ಆ್ಯಂಡ್ ಮೆಂಬರ್ ಆಫ್ ಇಂಡಿಯನ್ ನ್ಯಾಷನಲ್ ಆರ್ಮಿ ಲೆಡ್ ಬೈ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಡೈಡ್ ಆಫ್ಟರ್ ಬ್ರೀಫ್ ಇಲ್ನೆಸ್, ಹೂ ಇಟ್ ಈಸ್? ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ನೇತೃತ್ವದ ಭಾರತೀಯ ರಾಷ್ಟ್ರೀಯ ಸೇನೆಯ ಹಿರಿಯ ಸ್ವತಂತ್ರ ಹೋರಾಟಗಾರ ಮತ್ತು ಸಂಕ್ಷಿಪ್ತ ಅನಾರೋಗ್ಯದ ನಂತರ ಮರಣ ಹೊಂದಿದರು, ಯಾರದು ಅಂತೇಳಿ. ಇದು ವಿ ರತಿನಮ್ ಅವರು ಇತ್ತೀಚೆಗೆ ನಿಧನ ಹೊಂದರು. ಇವರು ತಮಿಳುನಾಡವರು. ಇವರು ಗ್ರ್ಯಾಜುಯೇಷನ್ ಮಾಡೋಕ್ಕೋಸ್ಕರ ಬರ್ಮಾಗೆ ಹೋಗಿದ್ದಾಗ ಇಂಡಿಯನ್ ನ್ಯಾಷನಲ್ ಆರ್ಮಿಗೆ ಸೇರಿದರು 1940. ಹಾಗೆ ಸೆಕೆಂಡ್ ವರ್ಲ್ಡ್ ವಾರ್ ಟೈಮಲ್ಲಿ ಬ್ರಿಟಿಷರ ವಿರುದ್ಧ ಕೂಡ ಹೋರಾಡಿದರು. ಇವರು ಇತ್ತೀಚೆಗಷ್ಟೇ ನಿಧನ ಹೊಂದರು. ಅಯೋಧ್ಯ ಲೊಕೇಟೆಡ್ ಇನ್ ವಿಚ್ ಬ್ಯಾಂಕ್ ಆಫ್ ರಿವರ್? ಅಯೋಧ್ಯ ಯಾವ ನದಿಯ ದಡದಲ್ಲಿದೆ ಅಂತೇಳಿ
ಇದು ಸರಾಯು ನದಿಯ ದಡದಲ್ಲಿ ಇದೆ. ಇತ್ತೀಚೆಗಷ್ಟೇ ಅಯೋಧ್ಯೆಯ ಒಂದು ಸರಾಯು ನದಿಯ ಪಕ್ಕದಲ್ಲಿ ಸರ್ದಾರ್ ವಲ್ಲಭಾಯಿ ಅವರ ಮೂರ್ತಿ ಥರನೇ ಒಂದು ರಾಮನ ಮೂರ್ತಿನ ಸ್ಥಾಪನೆ ಮಾಡಬೇಕು ಅಂತೇಳಿ ಇತ್ತೀಚೆಗೆ ನಿರ್ಧಾರ ಮಾಡಲಾಗಿದೆ. ಥ್ಯಾಂಕ್ ಯು ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಸೆಕ್ಷನ್ ತಿಳಿಸಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.